सैनिक और मार्क महात्मा गांधी सो ब्रिटिश आर्मी यूनिफार्म सैनिक महात्मा गांधी पुस्तक प्रकार अकॉर्डिंग टू दिस बुक ही वाज अ ब्रिटिश एजेंट ನಾವು ಬರ್ದಿರೋ ಪುಸ್ತಕ ಸಂಪೂರ್ಣತಃ ಸತ್ಯ ಬೇಕಾರೆ ನ್ಯಾಯಾಲಯದಲ್ಲಿ ಕೇಸ್ ಹಾಕಿ ಪುಟ ಬೈ ಪುಟ ಪೇಜ್ ಬೈ ಪೇಜ್ ನಾವು ನಮ್ಮ ಪುಸ್ತಕವನ್ನು ಡಿಫೆಂಡ್ ಮಾಡಲಿಕ್ಕೆ ತಯಾರಿದ್ದೀವಿ ಅಂತ ಪುಸ್ತಕದ ಇಬ್ಬರು ಲೇಖಕರು ಆಗಲೇ ಹೇಳಿದ್ದಾರೆ ಗಾಂಧೀಜಿಯ ಜೀವನದ ಕಡೆಯ 200 ದಿನಗಳು ದ ಲಾಸ್ಟ್ 200 ಡೇಸ್ ಆಫ್ ಗಾಂಧೀಜಿಸ್ ಲೈಫ್ ಈ ಪುಸ್ತಕದ ಕುರಿತಾಗಿ ಈ ವಿಡಿಯೋ ಕುರಿತಾಗಿ ಹಲವಾರು ಜನಗಳು ಹಲವಾರು ಪ್ರಶ್ನೆಗಳನ್ನ ಟೀಕೆಗಳನ್ನ ಕಳಿಸಿದ್ದಾರೆ ಇಲ್ಲಿ ಮೂರ್ನಾಲ್ಕು ಜನ ಒಂದೇ ಮಾತು ಹೇಳ್ತಿದ್ದಾರೆ ಓ ಗಾಂಧೀಜಿ ಪಾಕಿಸ್ತಾನಗೆ ಹೋಗಬಹುದು ಜಿನ್ನಾ ಏನಾದರೂ ಕೇಳಬಹುದು ಮೊಹಮ್ಮದ್ ಅಲಿ ಜಿನ್ನಾ ಏನಾದರೂ ಡಿಮ್ಯಾಂಡ್ ಮಾಡಬಹುದು ಅಂತ ಈ ಡಿಮ್ಯಾಂಡ್ ಮಾಡಿದರೆ ಈ ಇಫ್ಸ್ ಅಂಡ್ ಬಟ್ಸ್ಗೆ ನಾಥುರಾಮ್ ವಿನಾಯ್ ಗೋಡ್ಸೆ ಹೋಗಿ ಗಾಂಧಿನ ಕೊಂದಿದ್ದು ಸರಿನಾ ನೀವು ನಾಥುರಾಮ್ ವಿನಾಯ್ ಗೋಡ್ಸೆನ ಸಮರ್ಥಿಸ್ಕೊಳ್ಳೋಕ್ಕೋಸ್ಕರ ಅವನ ಈ ಹತ್ಯೆಯನ್ನು ಸಮರ್ಥಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದೀರಿ ಅಂತ ಇಲ್ಲ ಇಲ್ಲಿ ಯಾರೂ ನಾಥುರಾಮ್ ವಿನಾಯ್ ಗೋಡ್ಸೆನ ಸಮರ್ಥಿಸ್ಕೋತಾ ಇಲ್ಲ ಅವರು ಗಾಂಧಿನ ಶೂಟ್ ಮಾಡಿದ್ರು ಗಲ್ಲು ಶಿಕ್ಷೆ ಆಯಿತು ಗಲ್ಲು ಶಿಕ್ಷೆ ಆಗಿದ್ದು ಒಳ್ಳೆಯದಾಯಿತು ಅದು ನ್ಯಾಯ ಗಾಂಧೀಜಿನ ಶೂಟ್ ಮಾಡಿದ್ದಕ್ಕೆ ಅವರಿಗೆ ಗಲ್ಲು ಶಿಕ್ಷೆ ಆಯಿತು ಅದು ನ್ಯಾಯ ಅದೇ ಸರಿ ಯಾರು ನಾಥುರಾಮ್ ವಿನಾಯ್ ಗೋಡ್ಸೆನ ಸಮರ್ಥಿಸ್ಕೋತಾ ಇಲ್ಲ ಆದರೆ ಮೊಹಮ್ಮದ್ ಅಲಿ ಜಿನ್ನಾ ಲಿಸ್ಟ್ ಆಫ್ ಡಿಮ್ಯಾಂಡ್ಸ್ ಇಟ್ಕೊಂಡಿದ್ದು ನಿಜ ಗಾಂಧೀಜಿ ಪಾಕಿಸ್ತಾನಕ್ಕೆ ಬಂದ ತಕ್ಷಣ ಗಾಂಧೀಜಿಗೆ ಕೊಡೋದಿಕ್ಕೆ ಇಷ್ಟುದ್ದ ಡಿಮ್ಯಾಂಡ್ಗಳ ಪಟ್ಟಿ ರೆಡಿಯಾಗಿತ್ತು ಅದರಲ್ಲಿ ಒಂದೆರಡನ್ನ ನಿಮಗೆ ಓದಿ ಹೇಳ್ತೀನಿ ಮೊದಲನೇದು ನಿಮಗೆ ನೆನಪಿರ್ಬೋದು ಬಾಂಗ್ಲಾದೇಶ ಆಗಿದ್ದು 71 ಆಗ ಇನ್ನು ಈಸ್ಟ್ ಪಾಕಿಸ್ತಾನ್ ಅಂಡ್ ವೆಸ್ಟ್ ಪಾಕಿಸ್ತಾನ್ ಇತ್ತು ಮಧ್ಯದಲ್ಲಿ ಹಿಂದೂಸ್ತಾನ್ ಇತ್ತು ಸೊ ಮೊಹಮ್ಮದ್ ಅಲಿ ಜಿನ್ನಾ ಹೇಳಿದ ಅದನ್ನೇಯ ನನ್ನ ದೇಶ ಈಸ್ಟ್ ಪಾಕಿಸ್ತಾನ್ ವೆಸ್ಟ್ ಪಾಕಿಸ್ತಾನ್ ದೂರ ದೂರ ಇದೆ ಮಧ್ಯದಲ್ಲಿ ಇಂಡಿಯಾ ಬಂದ್ಬಿಟ್ಟಿದೆ ಈಸ್ಟ್ ಪಾಕಿಸ್ತಾನಿಂದ ವೆಸ್ಟ್ ಪಾಕಿಸ್ತಾನಕ್ಕೆ ಹೋಗಕ್ಕೆ ಸಮುದ್ರದಿಂದ ಸುತ್ತುವರೆದು ಹೋಗ್ಬೇಕು ಅದು ಕಷ್ಟ ನನಗೆ ಲಾಹೋರ್ ಟು ಢಾಕಾ ವಯಾ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಬಿಹಾರ್ ಬೆಂಗಾಲ್ ಲಾಹೋರ್ ಟು ಢಾಕಾ ಪಾಕಿಸ್ತಾನದ ಒಂದು ಹೈವೇ ಕಟ್ಕೊಡಿ 1 kilometer ವೈಡ್ 800 kilometer ಲಾಂಗ್ ಲಾಹೋರ್ ಟು ಢಾಕಾ ನನಗೆ ಹೈವೇ ಬೇಕು ಅಂತ ಮೊಹಮ್ಮದ್ ಅಲಿ ಜಿನ್ನಾ ಡಿಮ್ಯಾಂಡ್ ಮಾಡಿದ್ರು ಆಗ್ಲೇ ವಿನ್ಸ್ಟನ್ ಚರ್ಚಿಲ್ ಕಾಗದ ಬರೆದಿದ್ರು ಜಿನ್ನಾ ನಂಗೆ ಈ ರೀತಿ ಹೈವೇ ಬೇಕು ದೇಶದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ವಯಾ ಇಂಡಿಯಾ ಹೋಗೋದಕ್ಕೆ ಅಂತ ವಿನ್ಸ್ಟನ್ ಚರ್ಚಿಲ್ ಆ ಕಾಗದಕ್ಕೆ ಉತ್ತರ ಕೊಟ್ಟಿರಲಿಲ್ಲ ಇನ್ಫ್ಯಾಕ್ಟ್ ಈ ವಿಷಯ ಸರ್ದಾರ್ ಪಟೇಲ್ ಗೊತ್ತಾಗ ಸರ್ದಾರ್ ಪಟೇಲ್ ನಕ್ಕಿದ್ರು ಕನಸು ಕಾಣ್ತಾ ಇರು ಹೋಗು ಅಂತ ಹೇಳಿದ್ರು ಜಿನ್ನಂಗೆ ಆದ್ರೆ ಗಾಂಧಿ ಪಾಕಿಸ್ತಾನಕ್ಕೆ ಕಾಲಿಟ್ಟ ತಕ್ಷಣ ಈ ಡಿಮ್ಯಾಂಡ್ ಅನ್ನ ಇನ್ನೊಂದ್ಸತಿ ಇಟ್ಟು ಗಾಂಧಿ ಕೈಲಿ ಎಸ್ ಅನ್ಸಿಸ್ಕೋಬೇಕು ಗಾಂಧಿ ಕೈಲಿ ಹೂ ಅನ್ಸಿಸ್ಕೋಬೇಕು ಅಂತ ಜಿನ್ನಾ ಕಾಯ್ಕೊಂಡ್ ಕೂತಿದ್ರು ಒಂದ್ ನಿಮಿಷ ಯೋಚಿಸಿ ಲಾಹೋರ್ ಟು ಢಾಕಾ ಪಾಕಿಸ್ತಾನಿ ಹೈವೇ ಆಗಿದ್ರೆ ಹೇಗಿರ್ತಿತ್ತು ಅಂತ ಬೆಚ್ಚ ಬೀಳೋ ಹಂಗಾಗತ್ತೆ ಊಹಿಸ್ಕೊಳಕ್ಕೂ ಆಗತ್ತಾ ಪಾಕಿಸ್ತಾನಿ ಹೈವೇ ವಯಾ ಇಂಡಿಯಾ 800 miles ಪಾಕಿಸ್ತಾನಿ ಹೈವೇ ನಮ್ಮ ದೇಶದ ಮುಖಾಂತರ ಹೋಗಿದ್ದಿದ್ರೆ ಏನಾಗ್ತಿತ್ತು ಹೇಳಿ ಇರೋ ಗಡಿನಲ್ಲೇ ದಿಸ ದಿಸ ಸೈನಿಕರನ್ನ ಕಳ್ಕೊತಿದ್ದೀವಿ ನಾವು ಸೊ ಜಿನ್ನಾ ಇದನ್ ಡಿಮ್ಯಾಂಡ್ ಮಾಡಕ್ ರೆಡಿ ಇದ್ರು ಎರಡನೇದು ಮುಖ್ಯವಾಗಿ ತಾಜ್ಮೆಹಲ್ ಮುಸಲ್ಮಾನರು ಕಟ್ಸಿದ್ದು ಆದ್ರಿಂದ ಇಡೀ ತಾಜ್ಮೆಹಲ್ನ ಮಾರ್ಬಲ್ ಬೈ ಮಾರ್ಬಲ್ ನಿಧಾನಕ್ಕೆ ಡಿಸ್ಮ್ಯಾಂಟಲ್ ಮಾಡಿ ಇಸ್ಲಾಮಾಬಾದ್ಗೆ ಸಾಗಿಸಿ ಅಲ್ಲಿ ಮತ್ತೆ ಅದನ್ನ ಕಟ್ಟಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ರು ನಮ್ಮ ಖರ್ಚಿನಲ್ಲಿ ಭಾರತ ತನ್ನ ಖರ್ಚಿನಲ್ಲಿ ಇಡೀ ತಾಜ್ಮೆಹಲ್ನ ಮಾರ್ಬಲ್ ಬೈ ಮಾರ್ಬಲ್ ಇಸ್ಲಾಮಾಬಾದ್ಗೆ ಸಾಗಿಸಿ ಅಲ್ಲಿ ಮತ್ತೆ ಕಟ್ಕೊಡ್ಬೇಕು ಅಂತ ಆ ರೀತಿ ನಾವು ಕಟ್ಟಿಕೊಡ್ಲಿಲ್ಲ ಅಂತ 1965 ವಾರ್ ಆದಾಗ 65 ಇಂಡಿಯಾ ಪಾಕಿಸ್ತಾನ್ ಯುದ್ಧ ಆದಾಗ ಇದೇ ತಾಜ್ಮೆಹಲ್ನ ಬಾಂಬ್ ಹಾಕಕ್ ರೆಡಿ ಆಗಿದ್ರು ಇಂಡಿಯನ್ ಆರ್ಮಿಗೆ ಅವತ್ತಿನ ದಿವಸ ಕ್ರೆಡಿಬಲ್ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಇತ್ತು ಪಾಕಿಸ್ತಾನ ತಾಜ್ಮೆಹಲ್ ಬಾಂಬ್ ಹಾಕಕ್ ಬರ್ತಾ ಇದ್ದಾರೆ ಯಾಕೆಂದ್ರೆ 47 ನಾವು ಆ ತಾಜ್ಮೆಹಲ್ನ ಅವರಿಗೆ ಟ್ರಾನ್ಸ್ಫರ್ ಮಾಡಲಿಲ್ಲ ಅಂತ ಇದು ಹತ್ರ ವಿಷಭರಿತ ಮನೋಭಾವನೆ ನನಗ್ ಸಿಗ್ಲಿಲ್ವಾ ನಿನ್ ಹತ್ರನೂ ಇಡಕ್ ಬಿಡಲ್ಲ ನನಗ್ ಕೊಡ್ಲಿಲ್ವಾ ನಿನ್ ಹತ್ರ ಇರೋದಕ್ಕೆ ಬಾಂಬ್ ಹಾಕ್ತೀನಿ ಈ ಮನೋಭಾವನೆ ವಿರುದ್ಧನೆ ನಾವು ಹೋರಾಡಬೇಕಾಗಿರೋದು ನನಗೆ ಕೊಡ್ಲಿಲ್ವಾ ನಿನ್ನ ಹತ್ರನೂ ಇರಕ್ ಬಿಡಲ್ಲ ಅನ್ನೋ ಈ ವಿಕೃತ ಮನೋಭಾವನೆ ಸೊ ಕಾರಿಡಾರ್ ಕೇಳ್ತಿದ್ರು ತಾಜ್ಮೆಹಲ್ ಕೇಳ್ತಿದ್ರು ಇನ್ನು ಏನೇನೋ ಲಿಸ್ಟ್ ಆಫ್ ಡಿಮ್ಯಾಂಡ್ಸ್ ಇಷ್ಟುದ್ದ ಇತ್ತು
ಗಾಂಧಿ ಇದಕ್ಕೆಲ್ಲ ಒಪ್ಪಿಕೊಳ್ಳೋ ಸಾಧ್ಯತೆನೂ ಇತ್ತು. ಗಾಂಧಿ ಇದಕ್ಕೆಲ್ಲ ಒಪ್ಪಿಕೊಳ್ಳೋ ಸಾಧ್ಯತೆ ಜಾಸ್ತಿನೇ ಇತ್ತು. ಎರಡನೇ ಪ್ರಶ್ನೆ, ಬಸವರಾಜ್ ಮಥಾಡ್ ಇಲ್ಲಿ ನನ್ನನ್ನ ಕೇಳ್ತಿದ್ದಾರೆ, ಗಾಂಧೀಜಿ ಒಬ್ಬ ಬ್ರಿಟಿಷ್ ಏಜೆಂಟ್ ಅಂತೆ. ಹೌದಾ ಮೇಡಮ್? ಗಾಂಧೀಜಿ ವಾಸ್ ಅ ಬ್ರಿಟಿಷ್ ಏಜೆಂಟ್, ಐ ಹ್ಯಾವ್ ಹರ್ಡ್, ಈಸ್ ಇಟ್ ಟ್ರೂ? ಬಸವರಾಜ್ ಮಥಾಡ್ ಅವರೇ, ನಿಮಗೆ ಒಂದು ಪುಸ್ತಕದ ಹೆಸರು ಹೇಳ್ತೀನಿ, ದ ಸೌತ್ ಆಫ್ರಿಕನ್ ಗಾಂಧಿ, ಸ್ಟ್ರೆಚರ್ ಬೇರರ್ ಆಫ್ ದ ಬ್ರಿಟಿಷ್ ಎಂಪೈರ್. ಓಕೆ, ಈ ಪುಸ್ತಕ ಓದಿ. ಈ ಪುಸ್ತಕದ ಪ್ರಕಾರ ಗಾಂಧಿ ವಾಸ್ ಅ ಬ್ರಿಟಿಷ್ ಏಜೆಂಟ್. ಈ ಕವರ್ ಫೋಟೋನಲ್ಲಿ ನಿಂತಿರೋ ಬ್ರಿಟಿಷ್ ಆರ್ಮಿ ಯೂನಿಫಾರ್ಮ್ ಅಲ್ಲಿ ನಿಂತಿರೋ ಸೈನಿಕರಲ್ಲಿ ಈ ಸೈನಿಕ ಅವರೇ ಮಾರ್ಕ್ ಮಾಡಿದ್ದಾರೆ ಮಹಾತ್ಮ ಗಾಂಧಿ. ಸೊ ಬ್ರಿಟಿಷ್ ಆರ್ಮಿ ಯೂನಿಫಾರ್ಮ್ ಅಲ್ಲಿ ನಿಂತಿರೋ ಈ ಸೈನಿಕ ಮಹಾತ್ಮ ಗಾಂಧಿ. ಈ ಪುಸ್ತಕದ ಪ್ರಕಾರ, ಈ ಅಕಾರ್ಡಿಂಗ್ ಟು ದಿಸ್ ಬುಕ್, ಯೆಸ್, ಹಿ ವಾಸ್ ಅ ಬ್ರಿಟಿಷ್ ಏಜೆಂಟ್. ನಾವು ಬರೆದಿರೋ ಪುಸ್ತಕ ಸಂಪೂರ್ಣತಃ ಸತ್ಯ. ಬೇಕಾದ್ರೆ ನ್ಯಾಯಾಲಯದಲ್ಲಿ ಕೇಸ್ ಹಾಕಿ ಪುಟ ಬೈ ಪುಟ, ಪೇಜ್ ಬೈ ಪೇಜ್ ನಾವು ನಮ್ಮ ಪುಸ್ತಕವನ್ನ ಡಿಫೆಂಡ್ ಮಾಡಲಿಕ್ಕೆ ತಯಾರಿದ್ದೀವಿ ಅಂತ ಪುಸ್ತಕದ ಇಬ್ಬರೂ ಲೇಖಕರು ಆಗ್ಲೇ ಹೇಳಿದ್ದಾರೆ. ಆ ಇಡೀ ಪುಸ್ತಕ ನಾನು ನಿಮ್ಮ ಮುಂದೆ ಕೂತ್ಕೊಂಡು ಓದೋದಿಲ್ಲ ಬಸವರಾಜ್ ಅವರೇ. ಗಾಂಧೀಜಿ ಬ್ರಿಟಿಷ್ ಏಜೆಂಟ್ ಅನ್ನೋದಕ್ಕೆ ನಿಮಗೆ ಸಂದೇಹ ಇದ್ರೆ ನೀವು ಆ ಪುಸ್ತಕ ಓದಬಹುದು, ಅದರಲ್ಲಿ ಅದೇ ಬರ್ದಿರೋದು. ಸುಮಾರು ಜನ ನನ್ನನ್ನ ಒಂದೇ ಪ್ರಶ್ನೆ ಮತ್ತೆ 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 ಕೇಳ್ತಿದ್ದಾರೆ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಗೆ ರಾಷ್ಟ್ರಪಿತ ಅಥವಾ ಮಹಾತ್ಮ ಅನ್ನೋ ಬಿರುದು ಯಾರು ಕೊಟ್ಟಿದ್ದು, ಯಾವಾಗ ಕೊಟ್ಟಿದ್ದು, ಯಾವತ್ತು ಕೊಟ್ಟಿದ್ದು ಅಂತ. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಗೆ ರಾಷ್ಟ್ರಪಿತ ಅಥವಾ ಮಹಾತ್ಮ ಅಂತ ಇಲ್ಲಿಯ ತನಕ ಯಾವ ಸರ್ಕಾರನೂ ವಿಧಿವತ್ತಾಗಿ ಬಿರುದು ಕೊಟ್ಟಿಲ್ಲ. ಇಟ್ ಇಸ್ ನಾಟ್ ಆನ್ ಒಫಿಷಿಯಲಿ ಸ್ಯಾಂಕ್ಷನ್ಡ್ ಟೈಟಲ್. ಫಾದರ್ ಆಫ್ ದ ನೇಷನ್ ಅಂತ ಆಗ್ಲಿ, ಮಹಾತ್ಮ ಅಂತ ಆಗ್ಲಿ, ಯಾವ ಭಾರತ ಸರ್ಕಾರನೂ ಗಾಂಧಿನ ಘೋಷಣೆ ಮಾಡಿಲ್ಲ. 47ರಿಂದ 2022 ತನಕ ಹಲವಾರು ಸರ್ಕಾರಗಳು ಬಂದಿವೆ ಹೋಗಿವೆ. ಯಾವ ಸರ್ಕಾರನೂ ಇಲ್ಲಿ ತನಕ ಒಫಿಷಿಯಲಿ ಅವರನ್ನ ಫಾದರ್ ಆಫ್ ದ ನೇಷನ್ ಅಂತಾಗ್ಲಿ, ಮಹಾತ್ಮ ಅಂತಾಗ್ಲಿ ಘೋಷಣೆ ಮಾಡಿಲ್ಲ. ಗೌರವ್ ಅಗರ್ವಾಲ್ ಅನ್ನೋ ಉತ್ತರ ಪ್ರದೇಶದ ವ್ಯಕ್ತಿ ಇದೇ ವಿಷಯವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ರು. ಇದು ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಉತ್ತರ, ಜಸ್ಟಿಸ್ ಎಸ್ ಎ ಬೋಬ್ಡೆ ಅವರು ಕೊಟ್ಟಿರೋ ಉತ್ತರ. ಜಸ್ಟಿಸ್ ಎಸ್ ಎ ಬೋಬ್ಡೆ ಅವರು ಕೊಟ್ಟಿರೋ ಉತ್ತರ ಹಾಗೆ ಹೇಳ್ತೀನಿ. ಅಂಡರ್ ಆರ್ಟಿಕಲ್ 18(1) ಆಫ್ ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ದ ಗವರ್ನಮೆಂಟ್ ಆಫ್ ಇಂಡಿಯಾ ಕ್ಯಾನ್ ಓನ್ಲಿ ರೆಕಗ್ನೈಸ್ ಅಕಾಡೆಮಿಕ್ ಅಂಡ್ ಮಿಲಿಟರಿ ಟೈಟಲ್ಸ್. ಹೆನ್ಸ್ ದ ಟೈಟಲ್ Father of the nation cannot be bestowed upon Mahatma Gandhi by any government. Article 18(1) prakara Bharata sarkara kevala academic mate military titles matra kodutte. So rashtrapita annodagli, Mahatma annodagli, avara abhimani galu avarige kottiro ondu birudu ashte. ಮಹಾರಾಷ್ಟ್ರದಲ್ಲಿ ಬಾಲಸಾಹೇಬ್ ಠಾಕರೆನ ಅವರ ಅಭಿಮಾನಿಗಳು ಹಿಂದೂ ಹೃದಯ ಸಮ್ರಾಟ್ ಅಂತಾರೆ. ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ನ ಅವರ ಅಭಿಮಾನಿಗಳು ನಟ ಸಾರ್ವಭೌಮ ಅಂತ ಕರೀತಾರೆ. ವೆಸ್ಟ್ ಬೆಂಗಾಲಲ್ಲಿ ಚಿತ್ರರಂಜನ್ ದಾಸ್ನ ಅವರ ಅಭಿಮಾನಿಗಳು ದೀನಬಂಧು ಚಿತ್ರರಂಜನ್ ದಾಸ್ ಅಂತ ಕೂಗ್ತಾರೆ. ಉತ್ತರ ಕರ್ನಾಟಕದ ಮಹಾನ್ ಗಾಯಕ ರಾಜ್ಕುಮಾರ್ ಸೌಂಚಿನ ಅವರ ಅಭಿಮಾನಿಗಳು ಸವಾಯ್ ಗಂಧರ್ವ ಅಂತ ಕರೀತಾರೆ. ಇದು ರಾಷ್ಟ್ರಪಿತ ಅನ್ನೋದಾಗ್ಲಿ, ಮಹಾತ್ಮ ಅನ್ನೋದಾಗ್ಲಿ, ಅಭಿಮಾನಿಗಳು ಕೊಟ್ಟಿರೋ ಒಂದು ಬಿರುದು, ಸರ್ಕಾರ ಕೊಟ್ಟಿರೋ ಬಿರುದು ಅಲ್ಲ. ನೀವು ಗಾಂಧಿಯ ಅಭಿಮಾನಿಯಾಗಿದ್ರೆ ಅವರನ್ನ ರಾಷ್ಟ್ರಪಿತ ಅಂತ ಕರೀರಿ, ನೀವು ಗಾಂಧಿಯ ಅಭಿಮಾನಿಯಾಗಿದ್ರೆ ಅವರನ್ನ ಮಹಾತ್ಮ ಅಂತ ಕರೀರಿ. ನೆಕ್ಸ್ಟ್, ಇಲ್ಲಿ ಯಾರೋ ನನ್ನನ್ನ ಕೇಳ್ತಾ ಇದ್ದಾರೆ, ಮೇಡಮ್ ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯದ ಬಗ್ಗೆ ಏನಾದರೂ ಒಂದಿಷ್ಟು ಹೇಳಿ ಅಂತ. ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯ ಇಸ್ ಅ ವೆರಿ ಸೆನ್ಸಿಟಿವ್ ಟಾಪಿಕ್. ಅದು ತುಂಬಾನೇ ಸೆನ್ಸಿಟಿವ್ ಟಾಪಿಕ್ಕು. ಈ ಪುಸ್ತಕ ಓದಿ, ಮಹಾತ್ಮ ಗಾಂಧಿ ಅಂಡ್ ಹಿಸ್ ಅಪೋಸ್ಟಲ್ಸ್ ಬೈ ವೇದ್ ಮೆಹ್ತಾ. ಈ ಪುಸ್ತಕ, ನಂಗೆ ಈ ಪುಸ್ತಕನ ಜೋರಾಗಿ ಓದಕ್ಕೆ ಆಗಲ್ಲ. ಇದರಲ್ಲಿ ಎಷ್ಟೆಷ್ಟು ಇಲ್ಲಿದೆ ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯ, ಆದರೆ ರಾತ್ರಿ ಪೆಟಿಕೋಟು ಬ್ಲೌಸು ಅಂತೆಲ್ಲ ಬರೆದಿರೋ ಈ ಪೇಜ್ನ ಖಂಡಿತವಾಗ್ಲೂ ನನಗೆ ಬಹಿರಂಗವಾಗಿ ಆಗಿರಲಿ, ಮನೇಲಿ ಒಬ್ಬಳೇ ಓದಕ್ಕೂ ನಂಗೆ ಅಸಹ್ಯ ಆಗ್ತಾ ಇತ್ತು. ಸೊ ಈ ಪುಸ್ತಕ ನಾನು ಜೋರಾಗಿ ಓದಲ್ಲ. ನಿಮಗೆ ಹೆಚ್ಚಿನ ವಿವರ ಬೇಕಾದರೆ ನೀವೇ ಈ ಪುಸ್ತಕ ತಗೊಂಡು ಓದಿ, ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯ. ಬೇಕಾದಷ್ಟು ವಿಷಯಗಳು ಇದರಲ್ಲಿ ಬರೆದಿದೆ.
ಮತ್ತೆ ಇಲ್ಲಿ ಯಾರು ಹೇಳ್ತಿದ್ದಾರೆ ಬ್ರಿಟಿಷ್ ಸರ್ಕಾರನ ಕ್ಷಮಾಪಣೆ ಕೇಳದವರು ನೀವು ನಿಮಗೆ ಬ್ರಿಟಿಷ್ ಸರ್ಕಾರ ವಿರುದ್ಧ ಹೋರಾಡಿದ ಗಾಂಧಿ ತಲೆ ಕಂಡ್ರೆ ಆಗೋದಿಲ್ಲ ನೀವೆಲ್ಲ ಬ್ರಿಟಿಷ್ನ ಕ್ಷಮಾಪಣೆ ಕೇಳದವರು ನಿಮಗೆ ಬ್ರಿಟಿಷರ ವಿರುದ್ಧ ಹೋರಾಡದವರ ಮೇಲೆ ತಾತ್ಸಾರ ಯಾರ್ ಯಾರನ್ನ ಕ್ಷಮಾಪಣೆ ಕೇಳಿದ್ರು ಸರ್ ಕ್ಷಮಾಪಣೆ ಪತ್ರಗಳು ಬೇಕಾದಷ್ಟಿವೆ ಇತಿಹಾಸದಲ್ಲಿ ಓದ್ತೀನಿ ನೋಡಿ ಡಿಯರ್ ಫ್ರೆಂಡ್ ಇದು ವಾರ್ಧಾದಿಂದ ಜುಲೈ 1939 ಮಹಾತ್ಮ ಗಾಂಧಿ ಬರೆದಿರೋ ಪತ್ರ ಡಿಯರ್ ಫ್ರೆಂಡ್ Friends have been urging me to write to you for the sake of humanity, but I have resisted their request because of the feeling that any letter from me would be an impertinence, etc., 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 etc. Anyway, I anticipate your forgiveness if I have erred in writing to you. Dear friend, Gandhiji, dear friend, anta kooktiro diyarana. I anticipate your forgiveness. Forgiveness. ಗಾಂಧಿ ಕ್ಷಮಾಪಣೆ ಕೇಳ್ತಿರೋದು ಯಾರನ್ನ ಅಡಾಲ್ಫ್ ಹಿಟ್ಲರ್ ಗಾಂಧೀಜಿನು ಕೇಳಿದ್ರು ಗಾಂಧೀಜಿ ಅಡಾಲ್ಫ್ ಹಿಟ್ಲರ್ನ ಕ್ಷಮಾಪಣೆ ಕೇಳಿದ್ರು ಒಂದು ಕಾಗದದ ಮೇಲೆ ಒಬ್ಬ ವ್ಯಕ್ತಿಯ ಇಡೀ ರಾಜನೀತಿ ಜೀವನವನ್ನ ನಾವು ಅಳೆಯೋದಿಕ್ಕಾಗೋದಿಲ್ಲ ಒಂದು ಕಾಗದ ಇಟ್ಕೊಂಡು ಒಬ್ಬ ವ್ಯಕ್ತಿ ದೇಶಕ್ಕೆ ಮಾಡಿದ ಎಲ್ಲಾ ಸೇವೆಗಳನ್ನ ನಾವು ಒಂದು ಕಾಗದದ ಮೇಲೆ ಅಳೆಯಕ್ಕಾಗೋದಿಲ್ಲ ಹಾಗಿದ್ರೆ ನಾವು ಕಿರ್ಚ್ಕೋಬಹುದು ಗಾಂಧಿ ಹಿಟ್ಲರ್ನ ಸಾರಿ ಕೇಳಿದ್ರು ಗಾಂಧಿ ಹಿಟ್ಲರ್ನ ಸಾರಿ ಕೇಳಿದ್ರು ಅಂತ ಆದ್ರೆ ಒಂದು ಕಾಗದದ ಮೇಲೆ ಗಾಂಧಿ ಜೀವನ ನಿಂತಿಲ್ಲ ಒಂದು ಕಾಗದದ ಮೇಲೆ ಯಾರ ಜೀವನನೂ ನಿಂತಿಲ್ಲ ಈ ರೀತಿ ಕ್ಷಮಾಪಣೆ ಪತ್ರಗಳು ಸರ್ ಇತಿಹಾಸದಲ್ಲಿ ಬೇಕಾದಷ್ಟಿವೆ ಇನ್ನೂ ಇದೆ ಯಾಕೆ ಇನ್ನೊಬ್ರು ಬರೆದಿದ್ದ ಪತ್ರ ಇಲ್ವಾ ಪ್ರಿಯೇ ನಿನ್ನ ಹೆಗಲಿಗೆ ಹೆಗಲು ಕೊಟ್ಟು ಮಾವನಹಣ್ಣು ಚೀಪ್ತಾ ಇದ್ದಿದ್ದ ಜ್ಞಾಪಕ ಬರ್ತಾ ಇದೆ ಹೋಗ್ತಾ ಇದ್ದಾಗ ಇನ್ನೊಂದು ಪೆಟ್ಟಿಗೆ ಮಾವನಹಣ್ಣು ಬೇಕಾ ಅಂತ ಕೇಳೋದೇ ಮರ್ತೋಯ್ತು ಸಾರಿ ಅಂತ ಭಾರತದ ನಾಯಕರೊಬ್ಬರು ಮದುವೆಯಾದ ಮಹಿಳೆಗೆ ಮದುವೆಯಾದ ವಿದೇಶಿ ಮಹಿಳೆಗೆ ಮದುವೆಯಾದ ವಿದೇಶಿ ಲೇಡಿಗೆ ಬರೆದಿರೋ ಕ್ಷಮಾಪಣೆ ಪತ್ರ ಇದೆ ಆಕೆಯ ಮಗಳೇ ಅದನ್ನ ಬಹಿರಂಗ ಪಡಿಸಿದ್ಲು 4-5 ವರ್ಷದ ಕೆಳಗಡೆ ಯಾಕೆ 2001 ಅಲ್ಲಿ ತಾಯಿಯೊಬ್ಬಳು ಅಟಲ್ ವಿಹಾರಿ ವಾಜಪೇಯಿಗೆ ಕಾಗದ ಬರೆದಿದ್ರು ನನ್ನ ಮಗ ಬಾಸ್ಟನ್ ಏರ್ಪೋರ್ಟ್ ಅಲ್ಲಿ ಸಿಕ್ಕಾಕೊಂಡಿದ್ದಾನೆ ಗಾಂಜಾ ಸಮೇತ ಸಿಕ್ಕಾಕೊಂಡಿದ್ದಾನೆ ಇದೊಂದು ಬಾರಿ ಕ್ಷಮಿಸಿ ಇದೊಂದು ಬಾರಿ ಹೇಗಾರು ಮಾಡಿ ನನ್ನ ಮಗನ್ನ ಬಿಟ್ಟಿಸ್ಕೊಂಡ್ ಬಂದ್ಬಿಡಿ ದಯವಿಟ್ಟು ಗಾಂಜಾ ಸಮೇತ ನನ್ನ ಮಗನ್ನ ಬಾಸ್ಟನ್ ಪೊಲೀಸ್ ಅರೆಸ್ಟ್ ಮಾಡ್ತಿದ್ದಾರೆ ಏರ್ಪೋರ್ಟ್ ನಲ್ಲಿ ಅಂತ ವಾಜಪೇಯಿ ಬಿಡಿಸಿದ್ರು ತಾನೆ ಗಾಂಜಾ ಸಮೇತ ಸಿಕ್ಕಾಕೊಂಡಿದ್ದ ಚಿರ ಯುವಕನೇ ತಾನ ಆಗ್ಯಾರ್ ಕ್ಷಮಾಪಣೆ ಪತ್ರ ಬರೆದಿದ್ದು ವಾಜಪೇಯಿಗೆ ಒಂದ್ 10-12 ದಿವಸ ಬಿಟ್ಟು ಕೆಲಸ ಬಿಟ್ಟು ಬ್ರಿಟಿಷ್ ಸೆಂಟ್ರಲ್ ಲೈಬ್ರರಿಲಿ ಕೂತ್ಕೊಂಡ್ರೆ ಬೇಕಾದಷ್ಟು ಕ್ಷಮಾಪಣೆ ಪತ್ರಗಳು ತೆಗಿಬಹುದು ಇತಿಹಾಸದಿಂದ ಯಾರು ಯಾರಿಗೆ ಯಾವಕ್ಕೆ ಯಾವ ಕಾರಣಕ್ಕೆ ಕ್ಷಮಾಪಣೆ ಕೇಳ್ಕೊಂಡಿದ್ದಾರೆ ಅನ್ನೋ ಕ್ಷಮಾಪಣೆ ಪತ್ರಗಳು ಬೇಕಾದಷ್ಟಿವೆ ಒಂದ್ ಕ್ಷಮಾಪಣೆ ಪತ್ರದ ಮೇಲೆ ಒಬ್ಬರ ಇಡೀ ಜೀವನನ ಅಳೆಯೋದು ತಪ್ಪು ಅಂಡ್ ದಾಟ್ ಇನ್ಕ್ಲೂಡ್ಸ್ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಕಡೆಯಲ್ಲಿ ಒಂದೇ ಒಂದು ಹಾಸ್ಯಾಸ್ಪದ ಪ್ರಶ್ನೆ ಇದೆ ಇಲ್ಲಿ ಮ್ಯಾಡಮ್ ಸೌಜನ್ಯ ನೀವು ಇದನ್ನೆಲ್ಲ ಬಿಟ್ಟು ಧ್ಯಾನ ಮಾಡುವುದು ಒಳ್ಳೆಯದು ನಿಮಗೆ ಮೆಡಿಟೇಷನ್ ನ ಅವಶ್ಯಕತೆ ಇದೆ ಖಂಡಿತವಾಗ್ಲೂ ಐ ಡೂ ನನಗೆ ಬೇಕಾದಷ್ಟು ಶ್ಲೋಕಗಳು ಸ್ತೋತ್ರಗಳು ಎಲ್ಲ ಕಂಠಸ್ಥಾ ಇದೆ ನಾನು ನಿತ್ಯ ಪೂಜೆ ನನ್ನ ಪೂಜೆ ನಾನು ಮಾಡ್ಕೋತೀನಿ ಆದರೆ ಸಂತೋಷವಾಗಿ ಆ ಪೂಜೆ ಮಾಡ್ಕೊಂಡು ಕೂತ್ಕೊಳ್ಕುವೆ ಹೊರಗಡೆ ಶಾಂತಿ ಇರಬೇಕು ಸರ್ ಹೊರಗಡೆ ಗಲಭೆ ನಡೀತಿದ್ರೆ ಹೋದ ಮಕ್ಕಳು ವಾಪಸ್ ಬರ್ತಾರೋ ಇಲ್ವೋ ಅನ್ನೋ ಹೆದರಿಕೆ ಇದ್ರೆ ಗಡಿನಲ್ಲಿ ಯಾರೋ ಸಾಯ್ತಾ ಇದ್ರೆ ಮನೇಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡೋಕ್ಕಾಗೋದಿಲ್ಲ ಆದ್ಯಧಾರ ಸದಾಧಾರ ಸದಾ ಲಂಬ ಸರಸ್ವತಿ ಪಂಡಿತ ಮಂಡಿತ ಸರ್ವೇ ಭೋಜರಾಜೇ ಭುವನ್ ಸ್ಥಿತಿ ರಾಜ ಪರಮಾರ್ ಭೋಜಿಗೆ ಹೇಳ್ತಾ ಇದ್ರು ಅವನ್ನ ಶಾಂತಿ ಸ್ಥಾಪನೆ ಮಾಡ್ದ ಅದಕ್ಕೆ ಮಂದಿರಗಳಲ್ಲೆಲ್ಲ ಪೂಜೆ ಆಗ್ತಿದೆ ಪಾಠಶಾಲೆಗಳಲ್ಲೆಲ್ಲ ವಿದ್ಯಾರ್ಥಿಗಳು ಸುಖವಾಗಿ ಓದ್ಕೋತಿದ್ದಾರೆ ಅಂತ ಅದು ಇವತ್ತಿಗೂ ಹಂಗೆ ನಡ್ಕೊಂಡು ಬಂದಿದೆ ಆರಾಮವಾಗಿ ಕೂತ್ಕೊಂಡು ಮೆಡಿಟೇಷನ್ ಮಾಡಕ್ಕೂ ದೇಶದಲ್ಲಿ ಶಾಂತಿ ಇರಬೇಕು ರಸ್ತೆಯಲ್ಲಿ ಒಬ್ರು ಇನ್ನೊಬ್ಬರನ್ನ ಕಡ್ದಾಕ್ತಿದ್ರೆ ಮೆಡಿಟೇಷನ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಈ ಪುಸ್ತಕ ಬರೆದಿರುವುದು ವಿ ರಾಮಮೂರ್ತಿ ಇಲ್ಲಿ ಯಾರೋ ಓ ಯಾರು ಈ ಪುಸ್ತಕ ಬರೆದಿರೋದು ಚಕ್ರವರ್ತಿ ಸೂಲಿಬೆಲೆನಾ ಇಲ್ಲ ಸರ್ ಈ ಪುಸ್ತಕ ಬರೆದಿರೋದು ಚಕ್ರವರ್ತಿ ಸೂಲಿಬೆಲೆ ಅಲ್ಲ ಈ ಪುಸ್ತಕ ಬರೆದಿರೋದು ವಿ ರಾಮಮೂರ್ತಿ ಈ ಪುಸ್ತಕ ಬರೆದಿರೋದು ಲ್ಯಾರಿ ಕಾಲಿನ್ಸ್ ಮತ್ತೆ ಡೊಮಿನಿಕ್ ಲ್ಯಾಪಿಯರ್
ಈ ಪುಸ್ತಕ ಬರೆದಿರೋದು ವೇದ್ ಮೆಹ್ತಾ, ಈ ಪುಸ್ತಕ ಬರೆದಿರೋದು ಅಶ್ವಿನ್ ದೇಸಾಯ್. ಸೊ ಯಾವ ಪುಸ್ತಕನು ಚಕ್ರವರ್ತಿ ಸೂಲಿಬೆಳೆ ಬರೆದಿಲ್ಲ. ಲಾಸ್ಟ್ 200 ಡೇಸ್ ಆಫ್ ಗಾಂಧೀಜಿ ವಾಸ್ ದಿಸ್ ಬುಕ್. ಆದ್ದರಿಂದ ಬಂದಿರೋ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಕ್ಕೆ ನೋಡ್ತಾ ಇದ್ದೀನಿ, ಪ್ರಯತ್ನ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು. Thank you.